ನೀನ್ ಯಾವತ್ತು ಅವನ್ ಜೀವನದಿಂದ ದೂರ ಹೋಗ್ತೀಯೋ ಅವತ್ತೇ ಅವನಿಗೆ ಒಳ್ಳೆ ದಿನಗಳು ಶುರುವಾಗುತ್ತೆ. ನೀನ್ ಅವಳ ಮಾತಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಕೋಪ ಬಂದ್ರೆ ಇವಳಿಗೂ ವಿಕ್ರಮ್ಗೂ ಯಾವ ವ್ಯತ್ಯಾಸನೂ ಇರಲ್ಲ, ಇಬ್ರು ಒಂದೇ ತರ ಆಡ್ತಿರ್ತಾರೆ. ಗೊತ್ತು ಅಕ್ಕ. ಅಮ್ಮ ನೀವ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಡಿ. ಎರಡು ದಿನ ಒಂದ್ಸರಿ ಹೋಗ್ತಾನೆ, ಮುಂಚಿನ ತರ ಆಗ್ತಾನೆ. ಅಕ್ಕ ಬನ್ನಿ, ನಾವು ಸೂಪ್ ಮಾಡೋಣ. ಸೂಪ? ಅದನ್ನ ಮಾಡೋದು ನನಗೆ ಗೊತ್ತಿಲ್ಲ. ಅಕ್ಕ ನಾನು ಹೇಳ್ಕೊಡ್ತೀನಿ. ವೇದಾ, ಏನೇನು ಬೇಕಾಗುತ್ತೆ, ಹೇಗೆ ಮಾಡಬೇಕು? ಅಕ್ಕ ಕ್ಯಾರೆಟ್ ಬೀನ್ಸ್. ನೀನ್ ಹೇಳ್ದಾಗೆ ಸೂಪ್ ಮಾಡಿದ್ದೀನಿ. ಹೇಗಿದೆ ರುಚಿ ನೋಡ್ ಹೇಳು. ಬಿಸಿ ಇದೆ? ಸಕ್ಕತ್ತಾಗಿದೆ. ಏನ್ ಗೊತ್ತಾ ಅಕ್ಕ, ನನ್ಗೆ ಅಮೆರಿಕದಲ್ಲಿ ಹುಷಾರ್ ತಪ್ಪದಾಗೆಲ್ಲ ನಾನು ಇದನ್ನೇ ಮಾಡ್ಕೊಂಡು ಕುಡಿತಾ ಇದ್ದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದೆ. ಹೌದಾ? ಆಫ್ ಮಾಡ್ಲಾ? ಮಾಡಿ ಮಾಡಿ. ಒಂದ್ ಲೋಟ ಅಟ್ಟಿ. ಹಾ ತಂದೆ. ವಿಕ್ರಮ್ ಟೀ ಬೇಡ, ಇದನ್ ಕುಡಿ, ಆರೋಗ್ಯಕ್ಕೆ ಒಳ್ಳೇದು. ಏನದಕ್ಕೆ ಇದು? ತರಕಾರಿ ಸೂಪ್. ಸೂಪ್ ತುಂಬಾ ಚೆನ್ನಾಗಿದೆ. ಇದನ್ನ ಯಾವಾಗ ಮಾಡಕ್ ಕಲ್ತ್ರಿ? ವೇದ ನಿನ್ಗೋಸ್ಕರನೇ ಹೇಳ್ಕೊಟ್ಟು ಮಾಡಿಸಿದ್ಲು. ಯಾರು ಹೇಳ್ಕೊಟ್ರೇನು? ಮಾಡಿದ ನೀವು ತಾನೆ. ಅದಕ್ಕೆ ನಿಮ್ಮ ಕೈ ರುಚಿ ಸೂಪರ್. ಅದಕ್ಕೆ ಸೂಪು ಗಮ್ ಗಮ ಅಂತಾರೆ ಇಲ್ಲಿವರೆಗೂ. ಒಂದು ಸ್ವಲ್ಪ ಸಿಗ್ಬೋದಾ? ನಾ ತಕ್ಕೊಡ್ತೀನಿ. ರೀ ಇಲ್ದಿರ ಡಾಕ್ಯುಮೆಂಟ್ಸ್ ಕೇಳಿದ್ರೆ ನಾನೇನು ಉಡ್ಸಕ್ಕಾಗತ್ತಾ? ಅದನ್ನ ಮಾಡ್ತೀನಿ ತಡ್ರಿ. ಏ ವಿಕ್ರಮ್, ನಾಯಕರು ಬಂದ್ರ ನೋಡ. ನಾಯಕ ಹೇಗಿದೆ ತುಂಬಾ? ನಾಯಕರ ಬನ್ನಿ ಕೂತ್ಕೊಳ್ಳಿ. ಇಲ್ಲ ತಮ್ಮ, ನಿಮ್ಗೆ ಏ ಕೂತ್ಕೊಳ್ಳಿ. ನಾಯ್ಕರೆ ಬನ್ನಿ, ಕೂತ್ಕೋ, ಪರವಾಗಿಲ್ಲ, ಕೂತ್ಕೋ. ಬನ್ನಿ ಬನ್ನಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಾ? ಬಸ್ಸು ಕುಡಿಯಕ್ಕೆ ನೀರು ತಗೊಂಡು. ಏನಕ್ಕೆ ನೀ
ನನ್ನ ತಮ್ಮನ್ನ ಮುಟ್ಟಷ್ಟು ಧೈರ್ಯ ಬಂದ್ಬಿಡ್ತು ಆ ಇನ್ಸ್ಪೆಕ್ಟರ್ಗೆ. ನೀನ್ ಯಾರು ಅಂತ ಹೇಳಿಲ್ವಾ? ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಿನ್ನ ಹೆಸರನ್ನ ಯೂಸ್ ಮಾಡೋದು ನನಗೆ ಯಾಕೂ ಸರಿ ಅನ್ಸಿಲ್ಲ. ಏನ್ತಮ್ಮ ನೀನು ಹಂಗಾಗಿ ಮಾತಾಡುವಾಗಲೇ ಒಂದು ಫೋನ್ ಮಾಡಿದ್ರೆ ಮಾರ್ಕೆಟ್ ಗೆತ್ತಾಕೊಂಡು ಹೋಗಿ ಬಟ್ಟೆ ಮಿಚ್ಚಿ ಹೊಡಿತಾ ಇದ್ದೆ. ನಿನ್ ಮೇಲೆ ಕೈ ಇಟ್ಟು ಸುಮ್ಮನೆ ಬಿಟ್ಟಿದ್ಯಲ್ಲ ನೀನು ಅವನ್ನ. ಹಾಗ್ರೆ ಎಲೆಕ್ಷನ್ ಟೈಮ್ ಇದು, ಈ ವಿಷಯ ನಿಮಗೆ ಗೊತ್ತಾಗಿ ನೀವು ಕೋಪ ಮಾಡಿಕೊಂಡು ಅವನಿಗೆ ಹೊಡೆದು ನ್ಯೂಸ್ ಆಗಿ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಸುಮ್ಮನೆ ಇದೆ ಅಷ್ಟೆ. ನೋಡಿದ್ಯಾ ಮುನಿ, ನನ್ನ ತಮ್ಮ ಪ್ರಾಣ ಹೋಗೋ ಥರ ಒದೆ ತಿಂದರು ನನ್ನ ಹೆಸರಿಗೆ ಮಸಿ ಆಗಬಾರ್ದು ಆ ಥರ ಯೋಚನೆ. ನಾವಿಬ್ಬರು ಒಂದೇ ತಾಯಿ ಹೋಟೆಲ್ ಹುಟ್ಟಿಲ್ಲ ಅನ್ನೋದು ಬಿಟ್ಟರೆ ನಮ್ಮಿಬ್ಬರದ್ದು ಒಂದೇ ಜೀವ ಕಟ್ಟು. ತಮ್ಮ ನೀನೇನೇ ಹೇಳಿದ್ರು ಆ ಇನ್ಸ್ಪೆಕ್ಟರ್ ಮೇಲೆ ನನಗೆ ಕೋಪ ಹೋಗ್ತಾ ಇಲ್ಲ. ಅವನ ಹೆಸರು ಅಡ್ರೆಸ್ ಹೇಳು. ಇಲ್ಲ ಅನ್ಸ್ಬಿಡ್ತೀನಿ ನನ್ನ ಮಗನ. ಹಾ, ಹಾಗೆ ಮಾಡಕ್ಕೆ ಹೋಗಿ ಇನ್ನೊಂದು ಕೇಸ್ ಹಾಕ್ಸ್ಬಿಡಿ ಇವನ ತಲೆ ಮೇಲೆ. ಆ ವ್ಯಕ್ತಿನ ಸ್ಪಾಟಲ್ಲೇ ಸಸ್ಪೆಂಡ್ ಮಾಡಿಸಿದ್ದೀನಿ. ಕಾನೂನಿನ ಪ್ರಕಾರ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನಿಗೆ ಜೈಲಿಗೆ ಹೋಗೋ ಏರ್ಪಾಡು ಮಾಡಿಸಿದ್ದೀನಿ. ನನ್ನ ಗಂಡನ ಯಾರಾದರೂ ಮುಟ್ಟಿದ್ರೆ ಸುಮ್ಮನೆ ಬಿಡ್ತೀನ ನಾನು. ಹೇಯ್, ಸುಮ್ಮನಿರ್ರೆ ಸರಿ. ಇವಾಗ ಯಾರ ಮುಂದೆ ಮಾತಾಡ್ತಿದ್ಯಾ? ತಮ್ಮ ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಮೈ ಮುಟ್ಟಿದ್ದಕ್ಕೆ ನನಗೆ ಇಷ್ಟೊಂದು ರೋಷ ಹೋಗ್ತಿರುವಾಗ ಈ ಹೆಣ್ಮಗುಗೆ ಇನ್ನೆಷ್ಟು ಇರಬೇಡ. ಇಷ್ಟಕ್ಕೂ ಅವನಿಗೂ ನಿನಗೂ ಯಾಕೆ ಗಲಾಟೆ ಆಯ್ತು? ನೀನ್ಯಾಕೆ ಅವನಿಗೆ ಹೊಡೆದೆ? ನೀನು ಅವನ ಜೊತೆಲಿದೆಯಾ ಅನ್ನೋ ಧೈರ್ಯದಿಂದ, ದೊಡ್ಡ ನಾಯಿ ಜೊತೆಯಲ್ಲಿ ಇರೋದ್ರಿಂದ ಈ ಮರಿ ನಾಯಿಗಳು ಅವ್ರ ಇವ್ರ ಮೇಲೆ ಎಗರಾಡೋ ಥರ ನೀನಿದೆಯಾ ಅನ್ನೋ ದುರಹಂಕಾರದಲ್ಲಿ ಈ ಕುಡಿ ರೌಡಿಗಳು ಪೊಲೀಸ್ನವ್ರ ಮೇಲೆ ಕೈ ಎತ್ತೋ ಮಟ್ಟಕ್ಕೆ ಚಿಗುರ್ಕೊಂಡಿದ. ಅಮ್ಮ ಎಷ್ಟು ಸ್ವಲ್ಪ ಸುಮ್ಮನೆ ಕೇಳು. ಅಮ್ಮ ಅವ್ರನ್ನೇ ಕಡಿ, ಅವ್ರು ಹೇಳ್ತಿರೋದ್ರಲ್ಲಿ ಏನು ತಪ್ಪಿದೆ? ಈ ಜಗತ್ತನ್ನ ನೋಡ್ತಿರೋದು ಹಾಗೆ ತಾನೆ. ಮಿಸ್ಟರ್, ನಾನು ಯಾವತ್ತೂ ನಮ್ಮ ಹುಡುಗರಿಗೆ ದುಡುಕಬೇಡಿ ಅಂತಲೇ ಹೇಳು. ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈಗೆ ಎತ್ಕೋಬೇಡಿ ಅಂತಲೇ ಬುದ್ಧಿವಾದ ಹೇಳು. ಆದರೂ ಈ ವ್ಯವಸ್ಥೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾನೆ ಇರುತ್ತೆ. ವ್ಯವಸ್ಥೆ ಏನು ನಿಮ್ಗಳ ಹೆಸರು ತಗೊಂಡು ನಿಮ್ಮನ್ನು ಮಾತ್ರ ಪರೀಕ್ಷೆ ಮಾಡುತ್ತಾ? ಈ ಸಮಾಜದಲ್ಲಿ ಅನ್ಯಾಯ ದೌರ್ಜನ್ಯ ಎಲ್ಲ ಕಡೆನೂ ಇದೆ. ಹಾಗಂತ ಪ್ರತಿಯೊಬ್ಬ ಮಚ್ಚು ಲಾಂಗ್ ಹಿಡ್ಕೊಂಡು ರಸ್ತೆಗೆ ಇಳಿದ್ಬಿಟ್ರೆ ನೆಮ್ಮದಿ ಶಾಂತಿ ಏನಾಗಬೇಕು? ವ್ಯವಸ್ಥಿತವಾದ ಈ ಸಮಾಜದ ಕಟ್ಟುಪಾಡು ಏನಾಗಬೇಕು? ಇದೇನು ಅರಣ್ಯ ಕೆಟ್ಟೋಯ್ತಾ? ಅತಿ ಬಲಿಷ್ಠ ಪ್ರಾಣಿ ಮತ್ತ ಪ್ರಾಣಿಗಳನ್ನ ಹೊಡೆದು ತಿನ್ನಕ್ಕೆ ನಮ್ಮ ವ್ಯವಸ್ಥೆ ಸಂಕೀರ್ಣವಾದದ್ದೇ. ಆದರೆ ಅದಕ್ಕೆ ಪರಿಹಾರ ಹಿಂಸೆ ಅಲ್ಲ. ಸರಿ ಮಿಸ್ಟರ್, ಈಗ ನಮ್ಮನ್ನೇನು ಮಾಡುವಂತೀರಾ? ಇವನನ್ನ ನಿನ್ನ ತೆಕ್ಕೆಯಿಂದ ಎತ್ತಿ ದೂರಕ್ಕೆ.
ಯಾವತ್ತು ಇವನು ನಿನ್ನ ಸಹವಾಸದಿಂದ ದೂರ ಆಗ್ತಾನೋ ಅವತ್ತೇ ಇವನು ಈ ಮನೆಗೆ ಹತ್ರ ಆಗೋದು, ಇವನ ಜೀವನ ಸರಿ ಹೋಗೋದು. ಅಲ್ಲಿವರೆಗೂ ನಮಗೆ ನರಕ ತಪ್ಪಿದ್ದಲ್ಲ. ತಮ್ಮ ಆರೋಗ್ಯ ಕೊಡಿ, ಗಮನ ಚೆನ್ನಾಗಿ ರೆಸ್ಟ್ ಮಾಡಿ. ಏನೇ ಇದ್ರು ಎಣ್ಣೆ ಕಾಲ ಬರ್ತೀನಿ ಮೇಷ್. ಸರಿ ಸರಿ.